राजकीय पक्षवन्न कुटुंबदंते नोडबेकिदे आदरे कुटुंबवन्ने पक्षवागि माडुवंतह मनस्थितिय देवेगौडर मक्कळु सोसेयंदिरु मोम्मक्कळ कुटुंब राजकारणद परिकल्पनेगे कर्नाटक राज्यद जनरु सरियाद बुद्धि कलिसिद्दारे एंदु विधान परिषत् विपक्ष नायक कोटा श्रीनिवास पूजारी हेळिद्दारे। ಚುನಾವಣೆಯಲ್ಲಿ ಟೀಕೆ ಪ್ರತಿಟೀಕೆ ಆರೋಗ್ಯಕರ ಸ್ಪರ್ಧೆ ಮಾಮೂಲಿ ಆದರೆ ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಪ್ರಧಾನಿ ಮೋದಿಯವರಿಗೆ ಕಳ್ಳ ಸುಳ್ಳ ಎಂದು ಅತ್ಯಂತ ಕೀಳುಮಟ್ಟದ ಭಾಷೆಯಲ್ಲಿ ಬೈದಿದ್ದಕ್ಕೆ ಕರ್ನಾಟಕದ ಜನರು ತಕ್ಕ ಉತ್ತರವನ್ನ ನೀಡಿದ್ದಾರೆ। ಸಿದ್ದರಾಮಯ್ಯ ತಮ್ಮ ಆರೋಪಗಳನ್ನು ಪುನರ್ ಪರಿಶೀಲನೆ ಮಾಡುವುದು ಮಾತ್ರವಲ್ಲದೆ ನರೇಂದ್ರ ಮೋದಿಯವರ ಬೇಷರತ್ ಕ್ಷಮೆ ಯಾಚನೆ ಮಾಡಬೇಕು ಎಂದರು। ಆದರೆ ಸಿದ್ದರಾಮಯ್ಯನಂತವರು ಮುಖ್ಯಮಂತ್ರಿ ಆಗಿದ್ದವರು ನರೇಂದ್ರ ಮೋದಿ ಅವರಿಗೆ ಕಳ್ಳ ಸುಳ್ಳ ಅಂತ ಹೇಳುವಂತ ಕೆಟ್ಟ ಭಾಷೆಗಳಲ್ಲಿ ಬೈದಿರುವುದು ಇದೆಲ್ಲ ಟೀಕೆ ಅಲ್ಲ ಬೈದಿರುವುದು ಅತ್ಯಂತ ಕೀಳುಮಟ್ಟದ ಭಾಷೆಯಲ್ಲಿ ಬೈದಿರುವುದು ಅದಕ್ಕೆ ಕರ್ನಾಟಕದ ಜನ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸುತ್ತೇನೆ। ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ಅವರಂತ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರ ಬಗ್ಗೆ ಆಡಿರುವಂತ ಮಾತುಗಳಿಗೆ ಕರ್ನಾಟಕದ ಜನ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿಕೊಂಡು ಸಿದ್ದರಾಮಯ್ಯನವರು ತಮ್ಮ ತಾವು ಮಾಡಿರುವಂತ ಆರೋಪಗಳನ್ನು ಪುನರ್ ಪರಿಶೀಲನೆ ಮಾಡಬೇಕು ಮತ್ತು ಬೇಷರತ್ತಾಗಿ ಈ ರಾಷ್ಟ್ರದ ಪ್ರಧಾನಿಯ ಕ್ಷಮೆಯನ್ನು ಕೇಳಬೇಕು ಅನ್ನುವಂತದ್ದು ನಾಗರೇ। ಸುಮಲತರಂತಹ ಹೆಣ್ಣು ಮಗಳೊಬ್ಬರನ್ನ ಮಡಿಸಲು ಸರ್ಕಾರ ಮಾಡಿದ ಅಸಹ್ಯ ನಡವಳಿಕೆ 150 ಕೋಟಿ ಖರ್ಚು ಮಾಡಿದ ರೀತಿ ಅಧಿಕಾರ ದುರ್ಬಳಕೆಯಲ್ಲದೆ ಮೂರು ಸುಮಲತಾ ಹೆಸರಿನವರನ್ನ ನಿಲ್ಲಿಸಿದು ಎಲ್ಲವೂ ತಪ್ಪು। ಈ ನಡುವೆ ಸುಮಲತಾ ಗೆಲುವು ರಾಜ್ಯದ ಮತ್ತು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಲ್ಲಿಸಲ್ಪಟ್ಟ ಗೌರವ ಎಂದು ಅಭಿಪ್ರಾಯಪಟ್ಟರು। ಸುಮಲತಾ ಅಂತ ಒಬ್ಬ ಹೆಣ್ಣು ಮಗಳನ್ನ ಎದುರಿಸಲಿಕ್ಕೆ ಸರ್ಕಾರ ಮಾಡಿರುವಂತ ಅತ್ಯಂತ ಅಸಹ್ಯ ನಡವಳಿಕೆ ಮೂರು ಸಮಲತರನ್ನು ಆಯ್ಕೆ ಮಾಡಿ ಜನರನ್ನು ದಾರಿ ತಪ್ಪಿಸಕ್ಕೆ ಮಾಡಿರುವಂತ ಪ್ರಯತ್ನಗಳು 150 ಕೋಟಿ ಖರ್ಚು ಮಾಡಿರುವಂತ ರೀತಿ ಅಧಿಕಾರದ ಪೂರ್ಣ ದುರ್ಬಳಕೆ ಇದೆಲ್ಲವನ್ನ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಟ್ಟದಲ್ಲಿ ಇವತ್ತು ಸಮಲತಾ ಗೆಲ್ತಾಳೆ ಅಂತ ಹೇಳಿದ್ರೆ ಈ ರಾಜ್ಯದ ಮತ್ತು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ಸಲ್ಲಲ್ಪಟ್ಟಂತ ಒಂದು ಗೌರವ ಅಂತ ಹೇಳಿ ನಾನು ಭಾವಿಸುತ್ತೇನೆ। ಸಮಲತಾ ಕೂಡ ಅಭಿನಂದನೆ ಹೇಳಿ ಬಂದಿದ್ದೆ ಅವರ ಮನೆ ಹೋಗಿ ನೀವು ಗೆಲ್ತೀರಿ ಅಂತ ಹೇಳಿ ಬಂದಿದ್ದೆ ಇಂದು ಕೂಡ ಅವರಿಗೆ ಸಂದೇಶವನ್ನು ಕಳಿಸಿದೆ। ಇನ್ನು ಚುನಾವಣಾ ಪ್ರಕ್ರಿಯೆ ಬಗ್ಗೆ ನಂಬಿಕೆ ಇಲ್ಲದವರು ಮಾತ್ರವೇ ಇವಿಎಂ ಬಗ್ಗೆ ಮಾತನಾಡುತ್ತಾರೆ। ಇದೆಲ್ಲವೂ ಕೂಡ ಹತಾಶೆಯ ಪರಮಾವಧಿ। ಮತಯಂತ್ರದ ಬಗ್ಗೆ ಮಾತನಾಡುವವರ ಮೇಲೆ ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕಠಿಣವಾಗಿ ಹೇಳಿದೆ। ಅವರು ಗೆದ್ದಲ್ಲಿ ಮತಯಂತ್ರ ಸರಿ ಇರುತ್ತೆ, ಸೋತಲ್ಲಿ ಮಾತ್ರ ಮತಯಂತ್ರದ ಬಗ್ಗೆ ಮಾತನಾಡುವುದು ಬೇಜವಾಬ್ದಾರಿ ಹೇಳಿಕೆಗಳು ಎಂದು ಪೂಜಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು। ಮತಯಂತ್ರದ ಬಗ್ಗೆ ಯಾರಾದರೂ ಅಪವಾದ ಮಾತಾಡಿದರೆ ಅದು ಚುನಾವಣಾ ಆಯೋಗ ಕಟುವಾದ ಮಾತುಗಳನ್ನು ಆಡಿದೆ, ಸುಪ್ರೀಂ ಕೋರ್ಟಿನ ಒಂದು ವಿಭಾಗ ಕೂಡ ಅದೇ ಮಾತುಗಳನ್ನು ಹೇಳಿದೆ। ಮತಯಂತ್ರದ ಬಗ್ಗೆ ಮಾತಾಡುವವರು ಅವರಿಗೆ ಎದುರು ಅಡ್ಡಿಲ್ಲ ಮತಯಂತ್ರ ಸರಿ ಉಂಟು ಅಂತ। ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುಟಿ ಕಾದರಿಗೆ ಎದ್ದು ಕೂಡಲೇ ಉಳ್ಳಾಲದಲ್ಲಿ ಮಾತ್ರ ಮತಯಂತ್ರ ಸರಿ ಉಂಟು, ಉಳಿದದ್ದೆಲ್ಲ ಕಡೆ ಹಾಳಾಗಿದೆ ಅನ್ನುವಂಥದ್ದು। ರಾಜಸ್ಥಾನದಲ್ಲಿ ಅವರು ಸರ್ಕಾರ ಬಂದರೆ ಸರಿ ಉಂಟು ಅಂತ ಹೇಳೋದು, ಈಗ ಪಾರ್ಲಿಮೆಂಟಲ್ಲಿ ಸರಿ ಇಲ್ಲ ಅನ್ನುವಂಥದ್ದು ಒಂದು ಅಪಹಾಸ್ಯಕ್ಕೆ। ಮತಯಂತ್ರದ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದರೆ ಅದೊಂದು ಅಪಹಾಸ್ಯದ ವಾತಾವರಣ ಭಾವನೆಗಳು ಅಂತ ಅನಿಸುತ್ತೆ। ಇನ್ನು ರಾಹುಲ್ ಗಾಂಧಿ ನಾಯಕತ್ವ ಇನ್ನೂ ಫಲಿಸಲೇ ಇಲ್ಲ, ಆದರೂ ಕೂಡ ಅವರು ನಾಯಕರೆಂದು ಅವರ ಪಕ್ಷದವರು ಹೇಳ್ತಾರೆ ಎಂದು ಲೇವಡಿ ಮಾಡಿದ್ರು। ರಾಹುಲ್ ಗಾಂಧಿ ನಾಯಕತ್ವ ಫೈಲರ್ ಆಗ್ಲಿಕ್ಕೆ ಪಾಸ್ ಆಗಲೇ ಇಲ್ಲ ಇಲ್ಲಿವರೆಗೆ, ಆದರೂ ಕೂಡ ಕಾಂಗ್ರೆಸ್ನವರು ಅವರೇ ನಾಯಕರು ಅಂತ ಹೇಳ್ತಾರೆ। ಬಹಳ ವರ್ಷಗಳ ಕಾಲ ಅವರು ನಾಯಕರಾಗಿರುವುದು ದೇಶ ದೃಷ್ಟಿಯಿಂದ ಬಿಜೆಪಿ ದೃಷ್ಟಿಯಿಂದ ಒಳ್ಳೆಯದು ಅಂತ ಅನಿಸಿದೆ ನನಗೆ। ಕರ್ನಾಟಕದಲ್ಲಿ 22ಕ್ಕೂ ಅಧಿಕ ಲೋಕಸಭಾ ಸ್ಥಾನ ಪಡೆದಿರುವ ಈ ಹಿಂದೆಯೂ ಹೇಳಿಕೆ ನೀಡಿದ್ದು ನಿರೀಕ್ಷೆ ಮೀರಿ ಇನ್ನೂ ಅಧಿಕ ಸ್ಥಾನ ಪಡೆದಿದ್ದು ಮೋದಿಯವರ ಕಾರ್ಯಶೈಲಿಯ ಮೇಲೆ ಜನರಿಟ್ಟ ನಂಬಿಕೆಯ ಸೂಚಕವಾಗಿದೆ. ದೇವೇಗೌಡರು, ಮಲ್ಲಿಕಾರ್ಜುನ ಖರ್ಗೆ, ವೀರಪ್ಪ ಮೊಯ್ಲಿ, ಮುನಿಯಪ್ಪ ಅವರಂತಹ ನಾಯಕರ ಸೋಲು ಜನರು ಬಿಜೆಪಿ ಮೇಲಿಟ್ಟ ನಂಬಿಕೆಗೆ ಸಾಕ್ಷಿ. ರಾಷ್ಟ್ರಕ್ಕೋಸ್ಕರ ಸಮರ್ಪಣೆ ಮಾಡಿಕೊಂಡ ಮೋದಿಯಂತಹ ಮಹಾನ್ ನಾಯಕರನ್ನ ಜನರು ಮೆಚ್ಚಿಕೊಂಡಿದ್ದಾರೆ ಎಂದರು. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 22ಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೇವೆ ಅನ್ನುವಂಥ ಭರವಸೆ ಮಾತುಗಳನ್ನು, ವಿಶ್ವಾಸದ ಮಾತುಗಳನ್ನು ನಾವೆಲ್ಲ ಆಡಿದ್ದೆವು. ಇವತ್ತು ಫಲಿತಾಂಶ ಬಂದಾಗ ನಮ್ಮ ನಿರೀಕ್ಷೆಯನ್ನು ಮೀರಿ ರಾಜ್ಯದ ಮತದಾರರು ನಮಗೆ 24ಕ್ಕೂ ಹೆಚ್ಚು ಸ್ಥಾನಗಳನ್ನು ಕೊಡುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಿರುವಂಥ ಪರಿಸ್ಥಿತಿಗಳಿದೆ. ದೇವೇಗೌಡರಂಥವರು, ಮಲ್ಲಿಕಾರ್ಜುನ ಖರ್ಗೆ ಅಂಥವರು, ವೀರಪ್ಪ ಮೊಯ್ಲಿ ಅಂಥವರು, ಮುನಿಯಪ್ಪನಂಥವರು ಬಿಜೆಪಿ ಎದುರು ಸೋಲುಣ್ತಾರೆ ಅಂತ ಹೇಳಿದರೆ ಜನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಮತ್ತು ಪಾರ್ಟಿ ಬಗ್ಗೆ ಇಟ್ಟಿರುವಂಥ ವಿಶ್ವಾಸ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಶೈಲಿ ಮೇಲೆ ಇಟ್ಟಿರುವಂಥ ನಂಬಿಕೆ ಇವೆಲ್ಲವೂ ಕೂಡ ಈ ಫಲಿತಾಂಶದಲ್ಲಿ ಮಿಳಿತವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಕರ್ನಾಟಕದ ಫಲಿತಾಂಶದ ಬಗ್ಗೆ ಮೋದಿ ಮತ್ತು ಅಮಿತ್ ಶಾ ಮೆಚ್ಚಿದ್ದು ಕರ್ನಾಟಕದ ಸಂಸದರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಉತ್ತಮ ಸ್ಥಾನಮಾನ ನೀಡುವ ವಿಶ್ವಾಸವಿದೆ ಎಂದರು. ಆದರೆ ಕರ್ನಾಟಕ ರಾಜ್ಯದ ಫಲಿತಾಂಶವನ್ನು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಭಾಳ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಅನ್ನುವಂಥ ವಾತಾವರಣಗಳು ನಮಗೆ ಕಂಡುಬಂದಿದೆ. ಬಹುತೇಕ ಒಳ್ಳೆಯ ಹುದ್ದೆಗಳನ್ನು, ಒಳ್ಳೆಯ ಅವಕಾಶಗಳನ್ನು ಕರ್ನಾಟಕ ರಾಜ್ಯದ ಸಂಸದರಿಗೆ ಕೊಡಬಹುದು ಅಂತ ಅನಿಸುತ್ತೆ. ಇಲ್ಲಿ ಅನಂತಕುಮಾರ್ ಅವರು 3.5 ಲಕ್ಷ ಲೀಡ್ ಆಗಿರುವಂಥದ್ದು,
ನಳಿನ್ ಕುಮಾರ್ ಅವರು 260,000 ಹೆಚ್ಚಿಗೆ ನೀಡಾಗಿರುವಂಥದ್ದು ಬಹುಶಃ ಶೋಭಾ ಕರಂದ್ಲಾಜಿಯವರು ಅವರಿಗೆ ಸರಿಗಟ್ಟುವ ಮಟ್ಟದಲ್ಲಿ ಹೆಚ್ಚು ಕಡಿಮೆ 2.5-3 ಲಕ್ಷದ ಮಟ್ಟದಲ್ಲಿ ಗೆಲ್ತಾರೆ ಅನ್ನುವಂಥ ಭಾವನೆಗಳಿರುವುದು. ಶ್ರೀಕಂಠ ಹೆಮ್ಮಾಡಿ, ವಿ4 ನ್ಯೂಸ್, 24/7, ಕುಂದಾಪುರ.